हलो फ्रेंड्स, वेलकम बैक टू सुचित्रा रेड्डीस किचन। नानिवत बंदू नन गुंत किचन टिप्स निम्हत्र शेर मोतनी ना टिप्स फालोद्रीन नम किचन नीटे आर्गनज मोबाइल नम टाइम कूड़ा सेव आगते बनी यहा टिप्स नोड़ मोदी के नानू इल्ली हसी बटाणी हालांत वन मंथवरू यी फ्रेशाबी तोर्तनी अदे फ्रिजनल बॉक्स अथवा एयरटाइट कंटेनर तक वो टिश्यू पेपर हाँबिटू नहीं बिस्कर बटाणी हाकि मत मेले वो टिश्यू पेपर कवर मत टईटी लिडन क्लोजी ईरोद्री हसी बटाणी अन् मंथवर्गू आगे फ्रेशे ना बड़सवे अस्े तकबिटू टिश्यू पेपर मत अदे रीति क्लोजे वन मंथवर्गू सह ना यूजबूद कर्बे ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಎಲ್ಲಾನು ಸಹ ನಾವು ಯಾದೇ ಆಗಲಿ ಏರ್ ಟೈಟ್ ಕಂಟೈನರ್ ತಗೋಬೇಕು ಅದರಲ್ಲಿ ಕೆಳಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಮತ್ತೆ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ ತರ ಸ್ಟೋರ್ ಮಾಡೋದ್ರಿಂದ ತುಂಬಾ ದಿನ ಅದು ಹಾಗೆ ಫ್ರೆಶ್ ಆಗಿರುತ್ತೆ ಎಲ್ಲಾ ತರಕಾರಿಗಳನ್ನು ಸಹ ನಾವು ಎಲ್ಲಾ ಸೊಪ್ಪುಗಳನ್ನು ಸಹ ಇದೇ ತರ ಮಾಡಬಹುದು नेक्स्ट टिप बंदू इगरणे बॉक्स ना वगरणे बॉक्स यूज मोद्री नम टाइम सेव आगते मत बेगन केस आगते अदी अरे ईटम कड़े उपन कड़े मसाले पुड़ी धनिया पुड़ी खारद पुड़ी ईर नम्बम कड़े ना अद्ने तक बॉक्स तेज हाकोद्री तुम टाइम आगते अर्जेंटलोर्गे मत केसोगे बेग ईजी आगोंत टिपू ईर वे कड़े नम्बेन बेने इटक्रे तुम फास्ट आगे मत टाइम सेव आगते नानो केव टिप्स केवे गोतिलद्रे यूज आगते हेल्ता नेक्स्ट टिप बंदू ना मिक्सी जार उपयोगी उपयोगी अब ब्लेड शार्पनेस अगे अद्क ना कपन कलुपन तक ना कलुपन यूज ಕಲ್ಲುಪ್ಪನ್ನು 10 ಮಿನಿಟ್ಸ್ ಚೆನ್ನಾಗಿ ನಾವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಈ ತರ ಗ್ರೈಂಡ್ ಮಾಡೋದ್ರಿಂದ ಮಿಕ್ಸಿ ಜಾರ್ನ ಬ್ಲೇಡ್ಗಳು ತುಂಬಾ ಶಾರ್ಪ್ ಆಗುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಇದಕ್ಕೆ ಇನ್ನೊಂದು ಟಿಪ್ ಏನಂದ್ರೆ ನಮ್ಮ ಫ್ರಿಜ್ನಲ್ಲಿ ಫ್ರೀಜರ್ನಲ್ಲಿ ಐಸ್ ಅನ್ನೋದು ಫಾರ್ಮ್ ಆಗಿರುತ್ತಲ್ಲ ಐಸ್ ಗಡ್ಡೆಗಳನ್ನು ಹಾಕಿ 10 ಮಿನಿಟ್ಸ್ ಚೆನ್ನಾಗಿ ಗ್ರೈಂಡ್ ಮಾಡೋದ್ರಿಂದ ಮಿಕ್ಸಿ ಜಾರ್ನ ಬ್ಲೇಡ್ಗಳು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಎರಡು ಟಿಪ್ನಲ್ಲಿ ಯಾವುದಾದರೂ ಸಹ ನೀವು ಟ್ರೈ ಮಾಡ್ಕೋಬಹುದು नेक्स्ट टिप बंदू ना ड्राई फ्रूट्स ना तुम्बा दिन हालांते हूँ ऐनू बीलदे यी ना इकोबू नानी निम्हे टिपन हेल्ती नावेलू कड़े हादसा जास्ति जास्त तक बंदी वो टू थ्री मंथ्स आगोस्टू अब बेगने हूँ बीलते अंत टाइम नावेमें वो गाजी जार अथवा ग्लास कंटेनर तक ना तंदीव ड्रई फ्रूट्स हाँबिटू अदर वो इंचन चके हाकि ಟೈಟಾಗಿ ನಾವು ಲಿಡ್ ಅನ್ನು ಕ್ಲೋಸ್ ಮಾಡಬೇಕು ಈ ತರ ಮಾಡೋದ್ರಿಂದ ಯಾವುದೇ ಹುಳ ಬೀಳಲ್ಲ ಜಾಸ್ತಿ ದಿನ ನಾವು ಅದನ್ನ ಕೆಡದಂಗೆ ಫ್ರಿಜ್ ನಲ್ಲಿ ಇಟ್ಕೋಬಹುದು ಇದೇ ತರ ಸೇಮ್ ಪ್ರೋಸೆಸ್ ಅಲ್ಲಿ ನೀವು ದ್ರಾಕ್ಷಿ ಆಗಬಹುದು ನಿಮ್ಮತ್ರ ಏನೇನು ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲಾನು ಸಹ ಗೋಡಂಬಿ ಅತ್ರ ಎಲ್ಲಾನು ಇದೇ ತರ ನೀವು ಮಾಡಿ ಇಟ್ಕೋಬಹುದು ಈ ತರ ಮಾಡಿಬಿಟ್ಟು ಫ್ರಿಜ್ ನಲ್ಲಿ ಇಟ್ರೆ 1 2 3 ಮಂತ್ಸ್ ಆಗಲಿ ಅದು ಹುಳ ಬೀಳಲ್ಲ ಹಾಳಾಗಲ್ಲ ಈ ತರ ಚಕ್ಕೆ ಹಾಕಿಟೋದ್ರಿಂದ ಅದು ತುಂಬಾ ದಿನ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಈ ಟಿಪ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನೆಲ್ ಅನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಟಿಪ್ ಬಂದ್ಬಿಟ್ಟು ಸಕ್ಕರೆ ಈ ಬೇಸಿಗೆ ಟೈಮಲ್ಲಿ ಸಕ್ಕರೆಯಲ್ಲಿ ಇರುವೆಗಳ ಕಾಟ ಜಾಸ್ತಿ ಇರುತ್ತೆ ಮತ್ತೆ ಈ ಬೇಸಿಗೆ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಇರುವೆಗಳ ಕಾಟ ಅನ್ನೋದು ಇದ್ದೇ ಇರುತ್ತೆ ಅದರ ಸಕ್ಕರೆ ಬಾಕ್ಸ್ ಕತ್ತು ಇಟ್ಟು ಜಾಸ್ತಿ ಇರುತ್ತೆ ಇದಕ್ಕೆ ನಾವು ಪರಿಹಾರ ಏನಂದ್ರೆ ನಾವು ಯೂಸ್ ಮಾಡುವಂತ ಸಕ್ಕರೆ ಬಾಕ್ಸ್ ನಲ್ಲಿ ಲವಂಗವನ್ನ ಒಂದು ಆರೆಯೊಳ್ ಲವಂಗವನ್ನ ಹಾಕಿಬಿಟ್ಟು ಟೈಟ್ ಆಗಿ ಲಿಡ್ ಅನ್ನು ಕ್ಲೋಸ್ ಮಾಡಿ ಇಡಬೇಕು ಈ ತರ ಮಾಡೋದ್ರಿಂದ ಇರುವೆಗಳು ಅದರೊಳಗೆ ಸೇರ್ಕೊಳ್ಳೋದಿಲ್ಲ ಬಟ್ ಲಿಡ್ ಅನ್ನು ಟೈಟ್ ಆಗಿ ಕ್ಲೋಸ್ ಮಾಡಿ ಇಟ್ಕೋಬೇಕು ನಾವು ಬಳಸೋ ಪ್ರತಿ ಟೈಮಲ್ಲೂ ಸಹ ನಾವು ತೆಗೆದು ಮತ್ತೆ ಹಾಕ್ತಿರ್ತೀವಲ್ಲ ಆ ಟೈಮಲ್ಲಿ ಲಿಡ್ ಅನ್ನು ತುಂಬಾ ಟೈಟ್ ಆಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಇರುವೆಗಳ ಕಾಟ ಅನ್ನೋದು ಇರೋದಿಲ್ಲ ನೆಕ್ಸ್ಟ್ ಟಿಪ್ ಏನಂದ್ರೆ ಈ ಸಮ್ಮರ್ ಟೈಮಲ್ಲಿ ನಮ್ಮ ಮನೆಗೆ ಸಡನ್ ಆಗಿ ಯಾರಾದರೂ ರಿಲೇಟಿವ್ಸ್ ಬಂದ್ರೆ ನಾವು ಜ್ಯೂಸ್ ಮಾಡೋಣ ಅಂದ್ರೆ ಐಸ್ ಕ್ಯೂಬ್ ಎಲ್ಲಾ ಖಾಲಿ ಆಗೋಗಿದ್ರೆ ಆ ಟೈಮಲ್ಲಿ ಸಡನ್ ಆಗಿ ಆಗ ತಕ್ಷಣ ಐಸ್ ಕ್ಯೂಬ್ ಉಳ್ಬೇಕು ಅದಕ್ಕೆ ಏನು ಮಾಡಬೇಕು ಅಂದ್ರೆ ನಾವು ಇಲ್ಲಿ ಒಂದು ಗ್ಲಾಸ್ ನಷ್ಟು ನೀರನ್ನು ಹಾಕಿಬಿಟ್ಟು ಸ್ಟೌ ಅನ್ನು ಆನ್ ಮಾಡಿಬಿಟ್ಟು ಜಸ್ಟ್ ಉಗುರು ಬೆಚ್ಚಗೆ ಅಂದ್ರೆ ಸ್ವಲ್ಪ ಬೆಚ್ಚಗೆ ಆಗೋಷ್ಟು ಕಾಯಿಸ್ಕೊಂಡು ಆ ನೀರನ್ನು ಹಾಕಿಬಿಟ್ಟು ನಾವು ಐಸ್ ಅಲ್ಲಿ
ಫ್ರಿಜ್ನಲ್ಲಿ 1 ಅವರ್ ಇಟ್ಟರೆ ಸಾಕು, ನಮಗೆ ಐಸ್ ಕ್ಯೂಬ್ಗಳು ತಯಾರಾಗುತ್ತೆ, ನಾವು ಜ್ಯೂಸನ್ನು ಮಾಡ್ಕೋಬೋದು. ಅರ್ಜೆಂಟಲ್ಲಿ ಬೇಗನೆ ಈ ಐಸ್ ಕ್ಯೂಬನ್ನು ನಾವು ಈ ರೀತಿ ತಯಾರಿಸ್ಕೋಬೋದು. ನೋಡಿ, 1 ಅವರ್ಗೆ ನನಗೆ ಯಾವ ರೀತಿ ಐಸ್ ಕ್ಯೂಬ್ಗಳು ಬಂದಿದೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ತುಂಬ ಫಾಸ್ಟಾಗಿ ಆಗುತ್ತೆ, ಆದರೆ ಜಾಸ್ತಿ ಬಿಸಿ ಇರಬಾರ್ದು. ಉಗುರು ಬೆಚ್ಚಗಿನ ನೀರನ್ನು ಮಾತ್ರ ನಾವಿಲ್ಲಿ ಬಳಸ್ಕೋಬೇಕು. ಈ ಥರ ಫ್ರಿಜ್ನಲ್ಲಿ ಇಟ್ಟು 1 ಅವರ್ ಆದಮೇಲೆ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, 1 ಅವರ್ಗೆ ಐಸ್ ಕ್ಯೂಬ್ಗಳು ಎಷ್ಟು ಚೆನ್ನಾಗಿ ಆಗಿದೆ. ನಿಮಗೆ ಈ ಟಿಪ್ ಇಷ್ಟ ಆಗಿದೆ ಅನ್ಕೊತೀನಿ. ಟಿಪ್ ಬಂದುಬಿಟ್ಟು, ನಾವು ದೋಸೆ ಹೆಂಚಿರುತ್ತಲ್ಲ, ಆ ದೋಸೆ ಹೆಂಚನ್ನು ನಾವು ಬಳಸಿದ ಪ್ರತಿ ಸಾರಿನೂ ತೊಳಿಬಾರ್ದು. ಮಂತ್ಲಿ ಒನ್ಸ್ ಆ ಥರ ನಾವು ತೊಳ್ಕೋಬೇಕು. ಈ ಥರ ಆದಾಗ ನಾವು ಏನು ಮಾಡಬೇಕು ಅಂದರೆ ಬಳಸಿದ ಪ್ರತಿ ಸಾರಿನೂ ಒಂದು ಟಿಶ್ಯೂ ಪೇಪರ್ ತಗೊಂಡು ಈ ಥರ ಕ್ಲೀನ್ ಮಾಡಿ ಇಟ್ಕೋಬೇಕು. ಪ್ರತಿ ಸಲ ತೊಳೆದ್ರೆ ಅದ್ರ ಮೇಲಿರುವ ಕೋಟಿಂಗ್ ಎಲ್ಲ ಹೋಗ್ಬಿಟ್ಟು ನಮಗೆ ದೋಸೆ ಅನ್ನೋದು ಚೆನ್ನಾಗೇ ಬರಲ್ಲ. ಅದಕ್ಕೆ ನಾವು ಟಿಶ್ಯೂ ಪೇಪರ್ ಇಲ್ಲ ಕಾಟನ್ ಕ್ಲಾತ್, ಸ್ಮೂತ್ ಕ್ಲಾತ್ ಇರುತ್ತಲ್ಲ, ಅದನ್ನಾದರೂ ಸಹ ನೀವು ತಗೊಂಡು ಈ ಥರ ನೀಟಾಗಿ ಚೆನ್ನಾಗೆ ಒರೆಸು ಇಟ್ಕೊಂಡು, ಮಂತ್ಲಿ ಒನ್ಸ್ ಆ ಥರ ಜಾಸ್ತಿ ಗಲೀಜಾಗಿರುತ್ತಲ್ಲ ಆ ಟೈಮಲ್ಲಿ ತೊಳ್ಕೋಬೇಕು. ಈ ಥರ ಪ್ರತಿ ಸಲ ತೊಳೆದ್ರೆ ಹೆಂಚು ಅನ್ನೋದು ಕೋಟಿಂಗ್ ಹೋಗುತ್ತೆ, ಮತ್ತು ನಮಗೆ ದೋಸೆ ಅನ್ನೋದು ನೀಟಾಗಿ ಬರಲ್ಲ. ನೋಡಿ, ಈ ಥರ ಕ್ಲೀನ್ ಮಾಡ್ಕೊಳ್ಳಿ, ಸಾಕು. ನೋಡಿ, ಟಿಶ್ಯೂ ಪೇಪರಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನಾವು ನೀರು ಹಾಕಿ ಪ್ರತಿ ಸಲ ತೊಳಿಬೇಕಂತೇನಿಲ್ಲ, ಈ ಸಲ ಈ ಥರ ಮಾಡಿದ್ರೆ ಸಾಕು. ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ಈ ಥರ ನೀಟಾಗಿ ಒರೆಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಇದು ಬಂದುಬಿಟ್ಟು ಡ್ರೈ ಮ್ಯಾಟು. ಈ ಡ್ರೈ ಮ್ಯಾಟ್ ಗುಣ ಏನಂದರೆ ನೀರನ್ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ನಾನು ಇಲ್ಲಿ ಸ್ವಲ್ಪ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ. ನೀರನ್ನು ಹಾಕ್ಬಿಟ್ಟು ನೋಡಿದ್ರೆ ಕೆಳಗೆ ಒಂದು ಡ್ರಾಪ್ ಸಮೇತ ನಮಗೆ ಕಾಣಿಸಲ್ಲ. ಇದನ್ನು ಬಳಸೋದ್ರಿಂದ ನಮಗೆ ಕೆಲಸ ಅನ್ನೋದು ಫಾಸ್ಟಾಗಿ ಆಗುತ್ತೆ. ಈಗ ಅರ್ಜೆಂಟಾಗಿ ನಾವು ಕಾಫಿ ಗ್ಲಾಸು, ಗಾಜಿನ ಐಟಮ್ದು, ಜ್ಯೂಸ್ ಜಾರ್ ಅಂತೆ ಆ ಥರ ಎಲ್ಲ ತೊಳೆದಿಟ್ಟಿರ್ತೀವಿ, ಅದು ಬೇಗ ಡ್ರೈ ಆಗಬೇಕು ಅಂದರೆ ನಾವು ಈ ಥರ ಇದ್ರ ಮೇಲೆ ಹಾಕಿಟೋದ್ರಿಂದ ಜಸ್ಟ್ ಒಂದು 10 ಮಿನಿಟ್ಸ್ ಒಳಗೆ ನಮಗೆ ಡ್ರೈ ಆಗಿ ನೀಟಾಗಿ ಆಗುತ್ತೆ. ನೋಡಿ, ಕೆಳಗೆ ಒಂದು ಡ್ರಾಪ್ ಸಮೇತ ನೀರು ಕಾಣಿಸಲ್ಲ, ಅಷ್ಟು ಬೇಗ ಇದು ಡ್ರೈ ಆಗುತ್ತೆ. ನಮ್ಮ ಹತ್ರ ಇರೋ ಜ್ಯೂಸ್ ಗ್ಲಾಸಸ್ ಆಗ್ಬೋದು, ಕಾಫಿ ಮಗ್ಗು, ಗಾಜಿನ ಕಂಟೈನರ್ ಏನೇ ಇದ್ರಿ, ಮಿಕ್ಸಿ ಜಾರ್ಗಳು, ಅವೆಲ್ಲನೂ ಸಹ ಕೆಳಗಡೆ ಇಟ್ಟು ನಾವು ಈ ಥರ ಮಾಡಿದ್ರೆ ಮಕ್ಕಳು ತಗೊಂಡು ಒಡೆದಾಕೋ ಚಾನ್ಸಸ್ ಇರುತ್ತೆ. ಈ ಥರ ಒಂದು 10 ನಿಮಿಷದಲ್ಲಿ ಈ ಥರ ಡ್ರೈ ಮ್ಯಾಟ್ ಮೇಲೆ ಹಾಕಿದ್ರೆ 10 ನಿಮಿಷದಲ್ಲಿ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ತುಂಬ ಡ್ರೈ ಆಗಿ ಚೆನ್ನಾಗಿ ಆಗುತ್ತೆ. ಈ ಡ್ರೈ ಮ್ಯಾಟ್ ಯೂಸ್ ಮಾಡೋದ್ರಿಂದ ನಮ್ಮ ಕೆಲಸ ಅನ್ನೋದು ಫಾಸ್ಟಾಗಿ ಆಗುತ್ತೆ. ಟಿಪ್ ಬಂದುಬಿಟ್ಟು, ಇದು ಬಂದುಬಿಟ್ಟು ಒಗ್ಗರಣೆ ಬಾಕ್ಸು. ನಾವು ಅರ್ಜೆಂಟಲ್ಲಿ ಬೇಗ ಬೇಗ ಫಾಸ್ಟಾಗಿ ನಮಗೆ ಅಡುಗೆ ಮಾಡ್ತಿರ್ತೀವಿ, ಫಾಸ್ಟ್ ಫಾಸ್ಟಾಗಿ ತಗೊಂಡು ಇಟ್ಬಿಡ್ತೀವಿ. ಅದರಲ್ಲಿ ನಾವು ತಗೊಳ್ಳುವಾಗ ಬಳಸುವಾಗ ಕೆಲವು ಐಟಮ್ ಎಲ್ಲ ಬಾಕ್ಸಲ್ಲಿ ಬಿದ್ದಿರುತ್ತೆ. ನಾವು ವೀಕ್ಲಿ ಒಂದ್ಸಲ ಚೇಂಜ್ ಮಾಡ್ತಿರ್ತೀವಲ್ಲ, ಅಂದರೆ ಆಗೋಗಿರೋ ಐಟಮ್ ಎಲ್ಲ ಹಾಕ್ತಿರ್ತಿರಲ್ಲ, ಆ ಟೈಮಲ್ಲಿ ನಾವು ಕೆಳಗಡೆ ಬಿದ್ದಿರುವಂಥ ಎಲ್ಲನೂ ಸಹ ಕ್ಲೀನ್ ಮಾಡ್ಕೋಬೇಕು. ಬಾಕ್ಸ್ಗಳನ್ನ ತೆಗೆದುಬಿಟ್ಟು ನಾನಿಲ್ಲಿ ಟಿಶ್ಯೂ ಪೇಪರನ್ನು ತಗೊಂಡು ಚೆನ್ನಾಗಿ ನೀಟಾಗಿ ಒರೆಸ್ಬಿಟ್ಟು ಮತ್ತು ಕೆಳಗೆ ಟಿಶ್ಯೂ ಪೇಪರ್ ಹಾಕಿ ಇಡ್ತೀನಿ. ಈ ಥರ ಕೆಳಗೆ ಟಿಶ್ಯೂ ಪೇಪರ್ ಹಾಕಿಡೋದ್ರಿಂದ ನಾವು ಯಾವಾಗಲೂ ಈ ಥರ ಕ್ಲೀನ್ ಮಾಡೋ ಕೆಲಸ ಇರಲ್ಲ, ಏನಾದರೂ ಬಿದ್ದರೂ ಟಿಶ್ಯೂ ಪೇಪರ್ ಮೇಲೆ ಬೀಳುತ್ತೆ. ವೀಕ್ಲಿ ಒಂದ್ಸಲ ನಾವು ಟಿಶ್ಯೂ ಪೇಪರ್ನ ತೆಗೆದು ಬಿಸಾಕಿದ್ರೆ ಆಗೋಯ್ತು, ನಮಗೆ ಟೈಮ್ ಅನ್ನೋದು ಸೇವಿಂಗ್ ಆಗುತ್ತೆ, ನಾವು ಮತ್ತೆ ಈ ಥರ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ನಾನು ಈ ಥರ ಇಡ್ತೀನಿ. ಇಲ್ಲ, ನೀವು ಟಿಶ್ಯೂ ಪೇಪರ್ ಬದಲಿಗೆ ಒಂದು ಅದಕ್ಕೆ ಸರಿಯಾದ ಅಳತೆಯಲ್ಲಿ ಒಂದು ಬಟ್ಟೆನೂ ಸಹ ನೀವು ಯೂಸ್ ಮಾಡ್ಕೋಬೋದು. ಬಟ್ ಬಟ್ಟೆ ಅಂದರೆ ನಾವು ಒಕ್ಕೋಬೇಕು, ಈ ಥರ ಟಿಶ್ಯೂ ಪೇಪರ್ ಅಂದರೆ ಬಿಸಾಕ್ಬೋದು, ನಾವು ಅದನ್ನು ಒಗೆಯೋ ಕೆಲಸನೂ ಸಹ ತಪ್ಪುತ್ತೆ. ನಿಮಗೆ ಈ ಟಿಪ್ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನು ಶೇರ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊ. ನೆಕ್ಸ್ಟ್ ಟಿಪ್ ಏನಂದರೆ, ತೊಗರಿ ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ ಈ ಥರ ಬೇಳೆಗಳು ಮತ್ತು ಕಾಳುಗಳು, ಒಣ ಕಾಳುಗಳು ಇರುತ್ತಲ್ಲ, ಅಲಸಂದೆ ಕಾಳಂತೆ, ತೊಗರಿ ಕಾಳು ಮತ್ತು ಈ ಥರ ಎಲ್ಲ ಕಾಳುಗಳು ಬೇಳೆಗಳು ನಾವು ಜಾಸ್ತಿ ತಂದಿಟ್ಟಿರ್ತೀವಿ, ಅದು ಬೇಗ ಹುಳ ಬಿದ್ದೋಗುತ್ತೆ, ಹುಳ ಬಿದ್ದುಬಿಟ್ಟು ಹಾಳಾಗುತ್ತೆ. ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ, ನಾವು ಹಾಕಿಟ್ಟಿರ್ತಿರುವ ಆ ಬಾಕ್ಸ್ನಲ್ಲಿ ನಾವು ಒಣ ಕೆಂಪು ಮೆಣಸಿನಕಾಯಿಗಳನ್ನು ಒಂದು 3-4 ಹಾಕಿಟ್ಬಿಟ್ಟು ಟೈಟಾಗಿ ಬಾಕ್ಸನ್ನು ಕ್ಲೋಸ್ ಮಾಡಿ ಇಡೋದ್ರಿಂದ ಯಾವುದೇ ಥರ ಹುಳಗಳು ಬೀಳೋದಿಲ್ಲ.
ನಾವು ಯೂಸ್ ಮಾಡುವಾಗ ಮತ್ತೆ ತೆಗೆದು ಇಡ್ತೀವಲ್ಲ ಆ ಟೈಮಲ್ಲಿ ಟೈಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಬೇಕು. ಈ ಥರ ಮಾಡೋದ್ರಿಂದ ನಮಗೆ ಹುಳುಗಳ ಕಾಟ ಅನ್ನೋದು ತಪ್ಪುತ್ತೆ. ನನ್ನ ಈ ಎಲ್ಲ ಟಿಪ್ಪುಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋನು ಶೇರ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.